अनेक हुषार तप्पिदे अंतवर कूड़ा इल्ली बंदु प्रतिभटनेयल्ली भागी आगतिरोदु ओंदिब्रन्न मातनाडिसो प्रयत्न माड्ता होग्तीनि अम्मा नमस्कार एनु हेसरु ನನ್ನ ಸರಸ್ವತಿ ಎಸ್ ಮಾತಾಡ್ತಾ ನಾನು ಸಿಂಧಿಗೆ ಬಿಜಾಪುರ ಜಿಲ್ಲೆ ನನ್ನ 68 68ನೇ ವಯಸ್ಸಲ್ಲೂ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಬೇಡಿಕೆಗಳು ಅಷ್ಟೇ ಅನಿವಾರ್ಯ ಆಗಿದ್ರಿ ಯಾಕಂತ ಹೇಳಕ್ಕೆ ಚಂದ್ರ ನಮ್ಮ ಗ್ರಾಜುಯೇಟ್ ಈಗ 72ನೇ ಇಸ್ವಾಗ ಈಗ ಕೋರ್ಟ್ ತೀರ್ಮಾನ ಆಗಿದೆ ತಿಕ್ಕಿಸ್ತಂದ್ರ ಈ ಕೊಟ್ಟೆ ಕೊಡ್ತಾರ ತಿಕ್ಕಿಸ್ ಅಂತ ನಮಗೆ ಒಂದು ಭರವಸೆ ಇದ್ದು ನಾವು ಎಲ್ಲರೂ ಕೂಡ ಬಂದಿದ್ದೆವು ಈಗ ಈಗೆಲ್ಲ ಇವರು ನಾವು ಇಕಡೆ ಕುಂತವರೆಲ್ಲ ನಾವು ರಿಟೈರ್ಡ್ ಆದವರು ಹಾ ಥೋಡೆ ಮಂದಿ ಅದಕ್ಕೆ ನಾವು ಇಲ್ಲಿ ಬಂದಿದೆವು ಅದೇ ಒಂದು ನಿರ್ಧಾರದಿಂದ ನಾವು ಮನಸ್ ಮಾಡ್ತಾ ಇದ್ದೆವು ಅಮ್ಮ ನಿಮ್ಮ ಹೆಸರು ನನ್ನ ಹೆಸರು ಕಲಾವತಿ ಕುಲಕರ್ಣಿ ಅಂತ ಅಂಗನವಾಡಿ ಟೀಚರ್ ಅಂತ ಹೇಳಿ ನಾನು 35 ವರ್ಷ ಕೆಲಸ ಮಾಡಿ ರಿಟೈರ್ಡ್ ಆಗಿ ಈಗ 4-5 ವರ್ಷ ಈಗ ಪ್ರತಿಭಟನೆ ಈ ಮಾಡ್ತಿದಿರಲ್ಲ ಫಲ ಸಿಗುತ್ತೆ ಅನ್ನೋ ಭರವಸೆ ಎಷ್ಟು ಮಟ್ಟಿಗೆ ಇದೆ ನಿಮಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ರಿಟೈರ್ಡ್ ಆದವರಿಗೆ ಅಥವಾ ಪ್ರೆಸೆಂಟ್ ಇರೋರಿಗೆ ಎಲ್ಲರಿಗೂ ಗ್ರಾಚ್ಯುಟಿ ಕೊಡಬೇಕಂತ ಒಂದು ನ್ಯಾಯಾಲಯದಿಂದ ತೀರ್ಪು ಬಂದದ ತೀರ್ಪು ಬಂದರೂ ಕೂಡ ಇವತ್ತು ಕ್ಯಾಬಿನೆಟ್ನೊಳಗೆ ನಮ್ಮ ಪರ ಮಾತಾಡಿ ಅದನ್ನ ಜಾರಿಗೊಳಿಸಬೇಕು ಅದು ಜಾರಿಗೊಳಿಸೋವರೆಗೂ ನಾವು ರಿಟೈರ್ಡ್ ಆದವರು ಯಾರು ಎದ್ದು ಹೋಗೋದಿಲ್ಲ ಚಳಿ ಇರಲಿ ಏನೇ ಇರಲಿ 60 ವರ್ಷ ದಾಟಿದ್ರು ಕೂಡ ನಿನ್ನೆ ರಾತ್ರಿ ನಮಗೆ ಭಾಳ ಅಸ್ವಸ್ಥ ಆಗಿದೆ ಇಬ್ಬರು ಮೂವರು ಆಸ್ಪತ್ರೆಗೂ ಕೂಡ ಹೋಗಿ ಅಡ್ಮಿಟ್ ಆಗ್ಯಾರ ನಾವು ಮನೆಗೆ ಸಾಯೋದಕ್ಕಿಂತ ಇಲ್ಲೇ ಸಾಯ್ತೀವಿ ಅದಕ್ಕೆ ನಾವು ಇಲ್ಲೇ ಇರ್ತೀವಿ ಅವ್ರ ಗ್ರಾಚ್ಯುಟಿ ಸ್ಯಾಂಕ್ಷನ್ ಮಾಡೋವರೆಗೂ ನಾವು ಎದ್ದು ಹೋಗೋದಲ್ಲ.